ಪರಿಮಾಣ ಮತ್ತು ಸಾಮರ್ಥ್ಯ ವಾಲ್ಯೂಮ್ ಆ್ಯಂಡ್ ಕೆಪ್ಯಾಸಿಟಿ. ಮಕ್ಕಳೇ, ಈಗ ನಾವು ಪರಿಮಾಣ ಮತ್ತು ಸಾಮರ್ಥ್ಯ ಎಂಬ ವಿಷಯಗಳ ಬಗ್ಗೆ ಕಲಿಯಲಿದ್ದೇವೆ. ನಾವು ನೀರು, ಎಣ್ಣೆ, ಪೆಟ್ರೋಲ್, ಹಾಲು ಮುಂತಾದ ದ್ರವಗಳನ್ನು ಲೀಟರ್ ಅಥವಾ ಮಿಲಿಲೀಟರ್ ಅಳತೆಗಳಲ್ಲಿ ಮಾಪನಗಳಲ್ಲಿ ಅಳೆಯುತ್ತೇವೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಮಿಲಿಲೀಟರ್ ಲೀಟರ್ಗಿಂತ ತುಂಬ ಚಿಕ್ಕದಾದ ಅಳತೆಯಾಗಿದೆ. ಅಮಿತ್ ಮತ್ತು ಅವನ ತಾಯಿಯ ನಡುವಿನ ಸಂಭಾಷಣೆಯಿಂದ ನಾವು ಇದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಅಮ್ಮ, ನೀವು ಎಲ್ಲಾ ಕಪ್ಗಳಿಗೆ ಒಂದು ಲೀಟರ್ ಹಾಲನ್ನು ಸಮಾನವಾಗಿ ಹಂಚಿದ್ದೀರಿ ಅಲ್ಲವೇ? ಹೌದು. ಹಾಗಾದರೆ ನಾವು ಪ್ರತಿ ಕಪ್ನ ಹಾಲನ್ನು ಹೇಗೆ ಅಳೆಯಬಹುದು? ಒಂದು ಲೀಟರ್ಗಿಂತ ಕಡಿಮೆ ಇರುವ ದ್ರವ ಪದಾರ್ಥಗಳನ್ನು ಮಿಲಿಲೀಟರ್ಗಳಲ್ಲಿ ಅಳೆಯಲಾಗುತ್ತದೆ. ಈ ಹಾಲಿನ ಪ್ಯಾಕೆಟ್ ನೋಡು. ಈ ಪ್ಯಾಕೆಟ್ನಲ್ಲಿ ಒಂದು ಲೀಟರ್ ಎಂದು ಬರೆಯಲಾಗಿದೆ. ಒಂದು ಲೀಟರ್ ಎಂದರೆ 1000 ಮಿಲಿಲೀಟರ್. 1000 ಮಿಲಿಲೀಟರ್ ಹಾಲನ್ನು ನೀವು ಎಲ್ಲಾ ಕಪ್ಗಳಲ್ಲಿ ಸಮಾನವಾಗಿ ಹಂಚುತ್ತೀರಿ. ಇದರರ್ಥ ಪ್ರತಿ ಕಪ್ ಈಗ 100 ಮಿಲಿಲೀಟರ್ ಹಾಲು ಹೊಂದಿದೆ, ಸರಿಯಲ್ಲವೇ? ಸರಿಯಾಗಿದೆ. ಮಿಲಿಲೀಟರ್ ಯಾವುದೇ ದ್ರವ ಪದಾರ್ಥಗಳನ್ನು ಅಳೆಯುವ ಒಂದು ಚಿಕ್ಕ ಅಳತೆಯಾಗಿದೆ. ಚಿಕ್ಕದು ಎಂದರೆ ಎಷ್ಟು ಚಿಕ್ಕದು? ನಾನು ಹೇಳುತ್ತೇನೆ. ಈ ಔಷಧಿ ಬಾಟಲಿಯನ್ನು ನೋಡು. ಅದರೊಂದಿಗೆ ಅಳತೆಗಳನ್ನು ಸಹ ನೀಡಲಾಗಿದೆ, ಮಾಪನಗಳನ್ನು ಸಹ ನೀಡಲಾಗಿದೆ. ಈ ಅಳತೆಯಲ್ಲಿ 5 ಮಿಲಿಲೀಟರ್ ಮತ್ತು 10 ಮಿಲಿಲೀಟರ್ನ ಗುರುತುಗಳಿವೆ. ಕೆಲವೊಮ್ಮೆ ನಾವು ಚಿಕ್ಕ ಚಮಚದಲ್ಲಿಯೂ ಸಹ ಔಷಧಿಯನ್ನು ತೆಗೆದುಕೊಳ್ಳುತ್ತೇವೆ. ಆ ಚಮಚವು ಸುಮಾರು 5 ಮಿಲಿಲೀಟರ್ ಮಾಪನದಲ್ಲಿರುತ್ತದೆ. ಅಮ್ಮ, ನಾನು ಡೈರಿಗೆ ಹೋದಾಗ ಅಲ್ಲಿ ಹಾಲು ಕೊಡಲು ಸಣ್ಣ ಸಣ್ಣ ಅಳತೆಗಳನ್ನು ಇಟ್ಟಿರುತ್ತಾರೆ. ಅವು ಇದಕ್ಕಾಗಿಯೇ ಇರುತ್ತವೆಯೇ? ಹೌದು. 500 ಮಿಲಿಲೀಟರ್ ಅಳತೆಯನ್ನು ಬಳಸಿ 2 ಬಾರಿ ಹಾಲು ನೀಡಿದರೆ ಅದು 1 ಲೀಟರ್ ಆಗಿರುತ್ತದೆ. 500 ಮಿಲಿಲೀಟರ್ ಎಂದರೆ 1 ಲೀಟರ್ನ ಅರ್ಧ. ಇದರ ಪ್ರಕಾರ ಅರ್ಧ ಲೀಟರ್ ಎಂದರೆ 500 ಮಿಲಿಲೀಟರ್ ಆಗಿರುತ್ತದೆ. ಹಾಗಾದರೆ 1/2 ಲೀಟರ್ ಎಂದರೆ ಎಷ್ಟು ಎಂದು ಹೇಳು. ಅಮ್ಮ, 1/2 ಅರ್ಧದ ಅರ್ಧವಾಗಿರುತ್ತದೆ. ಹಾಗಾಗಿ 1/2 ಲೀಟರ್ ಎಂದರೆ 500ರ ಅರ್ಧ, 250 ಮಿಲಿಲೀಟರ್ ಆಗಿರುತ್ತದೆ. ಸರಿಯಾಗಿದೆ. ಹಾಗಾದರೆ 1/3 ಲೀಟರ್ ಎಂದರೆ ಎಷ್ಟು ಮಿಲಿಲೀಟರ್? 500 ಮಿಲಿಲೀಟರ್ಗೆ 250 ಮಿಲಿಲೀಟರ್ ಸೇರಿದರೆ 750 ಮಿಲಿಲೀಟರ್, ಅಂದರೆ 1/4 ಲೀಟರ್ ಆಗುತ್ತದೆ. ಶಭಾಷ್. ಅಂದರೆ ಈಗ ನೀನು ಲೀಟರ್ ಮತ್ತು ಮಿಲಿಲೀಟರ್ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡಿದ್ದೀಯ. ಆದರೆ ಇದನ್ನು ನೆನಪಿನಲ್ಲಿಡು, ಲೀಟರ್ ಅನ್ನು ಲೀ ಎಂದು ಬರೆಯಲಾಗುತ್ತದೆ ಮತ್ತು ಮಿಲಿಲೀಟರ್ ಅನ್ನು ಮಿಲಿ ಎಂದು ಬರೆಯಲಾಗುತ್ತದೆ. ನೋಡಿದ್ದೀರಾ ಮಕ್ಕಳೇ, ಅಮ್ಮ ಅಮಿತ್ಗೆ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ನೀವು ಸಹ ಇದನ್ನು ಅರ್ಥ ಮಾಡಿಕೊಂಡಿರಬೇಕು. ಹಾಗಾದರೆ ಈಗ ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿ. 4 ಲೀಟರ್ ಎಂದರೆ ಎಷ್ಟು ಮಿಲಿಲೀಟರ್ ಆಗಿರುತ್ತದೆ? ಮೇಡಮ್, 1 ಲೀಟರ್ ಎಂದರೆ 1000 ಮಿಲಿಲೀಟರ್, ಆದ್ದರಿಂದ 4 ಲೀಟರ್ ಎಂದರೆ 4000 ಮಿಲಿಲೀಟರ್ ಆಗುತ್ತದೆ. ಸರಿಯಾಗಿದೆ. 3.5 ಲೀಟರ್ ಹಾಲು ನೀಡಲು ಯಾವ ಅಳತೆಯನ್ನು ಎಷ್ಟು ಬಾರಿ ಬಳಸಬೇಕು? ಮೇಡಮ್, 3.5 ಎಂದರೆ 3 ಪೂರ್ಣ ಮತ್ತು 1 ಅರ್ಧವಾಗಿದೆ, ಆದ್ದರಿಂದ 1 ಲೀಟರ್ ಅಳತೆಯನ್ನು 3 ಬಾರಿ ಬಳಸಬೇಕಾಗುತ್ತದೆ ಮತ್ತು 500 ಮಿಲಿಲೀಟರ್ ಅಳತೆಯನ್ನು ಒಮ್ಮೆ ಬಳಸಬೇಕಾಗುತ್ತದೆ. ಶಭಾಷ್.